ನಮಸ್ತೆ. ಈ ವರ್ಷದ ನಮ್ಮ ಮನೆಯ ಕಾರ್ತಿಕ ಪೌರ್ಣಮಿ ಆಚರಣೆ ಮತ್ತು ದೀಪಗಳನ್ನು ಹಚ್ಚುವ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸಂಜೆ ಮೊದಲು ಯಾವಾಗಲೂ ಹಚ್ಚುವ ರೀತಿ ದೇವರ ಮನೆಯಲ್ಲಿ ಮತ್ತು ತುಳಸಿ ಗಿಡದ ಹತ್ತಿರ ದೀಪಗಳನ್ನು ಹಚ್ಚಿ ನಂತರ ಮನೆ ಪೂರ್ತಿ ಒಂದೊಂದಾಗಿ ದೀಪ ಹಚ್ಚುತ್ತಾ ಬರಬೇಕು. ಹಳೆ ಮಣ್ಣಿನ ದೀಪಗಳು ಮತ್ತು ಹೊಸದಾಗಿ ತಂದಂತಹ ಮಣ್ಣಿನ ದೀಪಗಳು ಹಾಗೆ ಹಿತ್ತಾಳೆ ದೀಪಗಳು ಎಲ್ಲದಕ್ಕೂ ಮೊದಲು ಅರಿಶಿನ ಕುಂಕುಮ ಇಟ್ಟು ದೀಪಗಳ ಕೆಳಗೆ ತಟ್ಟೆ ಅಥವಾ ಎಲೆ ಬಾಳೆ ಎಲೆ ದಾಸವಾಳದ ಎಲೆ ಈ ರೀತಿ ಏನಾದರೂ ಇಟ್ಟು ಅದರ ಮೇಲೆ ದೀಪ ಹಚ್ಚಿ ಹಾಗೆ ನೆಲದ ಮೇಲೆ ಇಡಬಾರ್ದು. ಮೊದಲು ಎಣ್ಣೆ ಹಾಕಿ ನಂತರ ಬತ್ತಿಗಳನ್ನು ಹಾಕಬೇಕು. ಮೊದಲು ಐದು ಮುಖದ ದೀಪಸ್ತಂಭಗಳನ್ನು ಹಚ್ಚಿ ಅದರಿಂದ ಒಂದು ಚಿಕ್ಕ ದೀಪವನ್ನು ಹಚ್ಚಿಕೊಂಡು ಆ ದೀಪದಿಂದ ಬೇರೆ ಎಲ್ಲ ದೀಪಗಳನ್ನು ಹಚ್ಚೋದು ತುಂಬ ಒಳ್ಳೆಯದು. ಮುಖ್ಯವಾಗಿ ಮನೆಯ ಧಾನ್ಯಗಳ ಡಬ್ಬ ಅಂದರೆ ಅಕ್ಕಿ ಬೇಳೆ ಡಬ್ಬಗಳಲ್ಲಿ ಒಂದೊಂದು ದೀಪವನ್ನು ಇಡಬೇಕು. ಇನ್ನೂ ಮುಖ್ಯವಾಗಿ ಡಸ್ಟ್ಬಿನ್ ಅಥವಾ ಕಸ ಹಾಕುವ ಜಾಗದಲ್ಲಿ ಒಂದು ದೀಪವನ್ನು ಇಡೋದು ತುಂಬ ಒಳ್ಳೆಯದು. ಆಗಿನ ಕಾಲದಲ್ಲಿ ಕಸ ಹಾಕುವ ತಿಪ್ಪೆ ಅಂತ ಹೇಳ್ತಿದ್ರು, ಅಲ್ಲಿ ದೀಪವನ್ನು ಹಚ್ಚಿ ಇಡ್ತಿದ್ರು. ನಂತರ ಮನೆಯ ಎಲ್ಲ ಕೋಣೆಗಳ ಬಾಗಿಲ ಬಳಿ ಎರಡೆರಡು ದೀಪಗಳನ್ನು ಹಚ್ಚಿ ಮೇಯ್ನ್ ಡೋರ್ ಹತ್ರ ಎರಡು ದೀಪಗಳು ಹಾಗೆ ರಂಗೋಲಿ ಬಿಡಿಸಿ ಅದರ ಮೇಲೆ ದೀಪಗಳನ್ನು ಹಚ್ಚಿಡಿ. ಹೊರಗಡೆ ಕಿಟಕಿ ಮತ್ತು ಮೆಟ್ಲಿದ್ದರೆ ಮೆಟ್ಲ ಮೇಲೆ ಮತ್ತು ಮಾಡಿ ಮೇಲೆ ಒಂದೆರಡು ದೀಪಗಳನ್ನು ಹಚ್ಚಿಡ್ಬೋದು. ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಆರು ಮಣ್ಣಿನ ದೀಪಗಳನ್ನು ಈ ರೀತಿಯಾಗಿ ಕಾರ್ತಿಕೇಯನಿಗೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಚ್ಚಿದ್ದೀನಿ. ಮನೆಯ ಒಳಗಡೆ ಮತ್ತು ಹೊರಗಡೆ ಎಲ್ಲ ಒಟ್ಟು ದೀಪಗಳ ಸಂಖ್ಯೆ ಕನಿಷ್ಠ 27 ದೀಪಗಳನ್ನು ಹಚ್ಚಿದ್ರೆ ತುಂಬ ವಿಶೇಷ. ಅದರ ಮೇಲೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ದೀಪಗಳು ಬೇಕೋ ಅಷ್ಟು ದೀಪಗಳಿಂದ ಅಲಂಕಾರ ಮಾಡ್ಕೋಬೋದು. ಈ ಮಾಹಿತಿ ಮತ್ತು ನಮ್ಮ ಮನೆಯ ಕಾರ್ತಿಕ ಪೌರ್ಣಮಿ ದೀಪಾಚರಣೆ ಇಷ್ಟ ಆಯ್ತಾ ಅಂತ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.